ಯಡಿಯೂರಪ್ಪ ಬೆಂಬಲಿಗರಿಗೆ ಕೆ ಎನ್ ರಾಜಣ್ಣ ಆಫರ್ ಕೊಟ್ಟಿದ್ದಾರೆ ಮಧುಗಿರಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣ ಹಾಕಿದ್ದಾರೆ ಬಿಎಸ್ವೈ ಬೆಂಬಲಿಗರನ್ನ ಕಾಂಗ್ರೆಸ್ಗೆ ರಾಜಣ್ಣ ಅವರು ಕರೆದಿದ್ದಾರೆ ನಾನು ಯಾವತ್ತೂ ಜಾತಿ ನಂಬಿ ರಾಜಕಾರಣ ಮಾಡಿದವನಲ್ಲ ತುಮಕೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರ ಏನು ಕೆಲಸ ಮಾಡ್ತಿದೆಯೋ ಗೊತ್ತಿಲ್ಲ ಈ ಸರ್ಕಾರ ಯಾವಾಗ ಹೋಗುತ್ತೋ ಅಂತ ಕಾಯ್ತಾ ಇದ್ದೀನಿ ಅಂತ ತುಮಕೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆ ಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಯಡಿಯೂರಪ್ಪ ಕಣ್ಣಲ್ಲಿ ನೀರು ಹಾಕಿಸಿ ರಾಜೀನಾಮೆ ಬರೆಸಿಕೊಳ್ತಾರಲ್ಲ ಯಡಿಯೂರಪ್ಪ ಹಿಂಬಾಲಕರು ಏನು ಹಿಂದೆ ಕೆಲಸ ಮಾಡ್ತಿದ್ರು ಅಷ್ಟು ಜೋಶ್ಲಿ ಬಿಜೆಪಿಲಿ ಅವರು ಕೆಲಸ ಮಾಡಲ್ಲ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಬಂದರೆ ಕಾಂಗ್ರೆಸ್ ಯೋಜನೆಗಳಿಗೆ ಸಹಾನುಭೂತಿ ಕಾಂಗ್ರೆಸ್ ಇದೆ ಅಂತ ಭಾವಿಸ್ತೀನಿ ಅಂತ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಕೆಲಸಗಳಾದ್ರೂ ಯಾವತ್ತು ಜಾತಿ ಮತ್ತು ಹಣ ನಂಬಿ ರಾಜಕಾರಣ ಮಾಡಿದವನಲ್ಲ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವ್ರು ನಂಬಿ ರಾಜಕಾರಣ ಮಾಡ್ತಕ್ಕಂಥವನು ಅದ್ರಲ್ಲಿ ನನಗೆ ಯಶಸ್ಸು ಆಗಿದೆ ಅಲ್ಲಿ ಇಲ್ಲಿ ಅಪಜಯ ಆಗಿರ್ಬೋದು ಅಪಜಯ ಆದ ಕ್ಷಣಕ್ಕೆ ನಾನೇನು ಹಿನ್ನಡೆ ಆಗ್ತಕ್ಕಂಥ ಧೃತಿಗೆಡ್ತಕ್ಕಂಥ ಮನಸ್ಥಿತಿ ನಂದೇನಲ್ಲ ಈಗಲೂ ಕೂಡ ನಾನು ಜನರಲ್ಲಿ ವಿಶ್ವಾಸ ಇಟ್ಟು ಚುನಾವಣೆಗೆ ನಿಲ್ತಕ್ಕಂಥದ್ದು ಮತ್ತು ನಾನು ಐದು ವರ್ಷ ಶಾಸಕರಿರುವಾಗ ಏನು ಕೆಲಸ ಮಾಡಿದ್ದೆ ತದನಂತರದ ಅವಧಿನಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಅದನ್ನು ಜನ ತುಲನೆ ಮಾಡಿ ಒಂದು ಸಮೃದ್ಧಿ ಮಧುಗಿರಿ ತಾಲ್ಲೂಕನ್ನು ಕಟ್ತಕ್ಕಂಥದ್ದಕ್ಕೆ ಜನರು ಸಹಕಾರ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಬಿ ಜೆ ಪಿ ಗೌರ್ಮೆಂಟ್ ಅಂತ ಅಟರ್ಲಿ ಫೈಲ್ಡ್ ರ್ಯಾಂಪಟ್ ಕರಪ್ಷನ್ ಮತ್ತು ರ್ಯಾಂಪಟ್ ಡೆಪೊಟಿಸಮ್ ಆಮೇಲೆ ನೋ ಪಬ್ಲಿಕ್ ವರ್ಕ್ಸ್ ಮತ್ತು ಸಾಲಕ್ಕೆ ಬಿ ಜೆ ಪಿಗೆ ಇನ್ನೊಂದು ಏನಂತೇಳಿದ್ರೆ ಏನು ಯಡಿಯೂರಪ್ಪನವರು ಕಣ್ಣಲ್ಲಿ ನೀರಾಕ್ಸಿ ರಾಜೀನಾಮೆ ಬರ್ಸ್ಕೊಳ್ತಾರಲ್ಲ ಅದರಿಂದ ಯಡಿಯೂರಪ್ಪನವರ ಹಿಂಬಾಲಕ್ಕರು ಇಲ್ಲೇ ಏನು ಚುನಾವಣೆಯಲ್ಲಿ ಕೆಲಸ ಮಾಡ್ತಿದ್ರು ಅಷ್ಟು ಒಂದು ಜೋಶಲ್ಲಿ ಈ ಸರಿ ಏನು ಬಿ ಜೆ ಪಿನಲ್ಲಿ ಅವ್ರು ಕೆಲಸ ಮಾಡೋದಿಲ್ಲ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಬಂದರೆ ಕಾಂಗ್ರೆಸ್ಸಿನ ಒಂದು ಕಾರ್ಯಕ್ರಮಗಳು ಇತ್ತೀಚೆಗೆ ಏನು ಪ್ರಕಟ ಮಾಡಿದ್ದಾರೆ ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಜನರ ಸಹಾನುಭೂತಿ ಜನರ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ ನಾನು ಯಾವತ್ತು ಜಾತಿ ಮತ್ತು ಹಣ ನಂಬಿ ರಾಜಕಾರಣ ಮಾಡ್ದವನಲ್ಲ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವ್ರ ನಂಬಿ ರಾಜಕಾರಣ ಮಾಡತಕ್ಕಂಥವರು ಅದ್ರಲ್ಲಿ ನನಗೆ ಯಶಸ್ಸು ಆಗಿದೆ ಅಲ್ಲಿ ಇಲ್ಲಿ ಅಪಜಯ ಆಗಿರ್ಬೋದು ಅಪಜಯ ಆದ ಕ್ಷಣಕ್ಕೆ ನಾನೇನು ಹಿನ್ನಡೆ ಆಗ್ತಕ್ಕಂಥ ಧೃತಿಗೆಡ್ತಕ್ಕಂಥ ಮನಸ್ಥಿತಿ ನನ್ನದೇನಲ್ಲ ಈಗಲೂ ಕೂಡ ನಾನು ಜನರಲ್ಲಿ ವಿಶ್ವಾಸ ಇಟ್ಟು ಚುನಾವಣೆಗೆ ನಿಲ್ತಕ್ಕಂಥದ್ದು ಮತ್ತು ನಾನು ಐದು ವರ್ಷ ಶಾಸಕನಿರೋವಾಗ ಏನು ಕೆಲಸ ಮಾಡಿದ್ದೆ ತದನಂತರದ ಅವಧಿನಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಅದನ್ನು ಜನ ತುಲನೆ ಮಾಡಿ ಒಂದು ಸಮೃದ್ಧಿ ಮದಗಿರಿ ತಾಲ್ಲೂಕನ್ನು ಕಟ್ಟತಕ್ಕಂಥದ್ದಕ್ಕೆ ಜನರ ಸಹಕಾರ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ